ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನ್ ಉಷಾ ಅದು ಉತ್ತರ ಕರ್ನಾಟಕದ ಪರಮ ಪುಣ್ಯ ಕ್ಷೇತ್ರ ನಿತ್ಯ ಕುಂಕುಮ ಕಾಶಿಯಿಂದ ಕಂಗೊಳಿಸುವ ದೇವಿಯ ಸನ್ನಿಧಿ ಇಂಥ ಕ್ಷೇತ್ರದಲ್ಲೇ ಪಾಪದ ಕೆಲಸ ನಡೆದಿದೆ ದೈವವನ್ನು ಕಣ್ತುಂಬಿಕೊಂಡು ಪುನೀತರಾಗಲು ಬರೋ ಭಕ್ತರಿಂದ ಸಾವಿರಾರು ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ ದೇವರ ಹೆಸರಲ್ಲಿ ಹಣ ಪೀಕುತ್ತಿರುವ ದಲ್ಲಾಳಿಗಳ ಕಾಟಕ್ಕೆ ಭಕ್ತರು ರೋಸಿ ಹೋಗಿದ್ದಾರೆ ಎಲ್ಲವೂ ಗೊತ್ತಿದ್ದು ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತುತ್ತಿರೋದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಅರಿಶಿನ ಕುಂಕುಮ ಶೋಭಿತೆ ಬಾಗಿದ ಬಳಿಗಳ ಭೂಷಿತೆ ಮಂಗಳ ಸೂತೆ ಪವಾಡ ಕ್ಷೇತ್ರ ಮಹಾಮುತ್ತೈದೆ ಸರ್ವತ್ರ ಸತ್ಯಗೆ ಸಾಕ್ಷಿ ಅಂದರೆ ಅದು ರೇಣುಕಾ ಯಲ್ಲಮ್ಮ ದೇವಿ ಮುಳುಗುವ ಸೂರ್ಯನನ್ನ ಮರಳಿಸಿ ಬೆಳಗಿಸುವ ತಾಯಿ ಕುಂಕುಮ ಕಾಶಿ ಕ್ಷೇತ್ರದ ಜಗದಾಂಬೆ ರಾಜ ಮುತ್ತೈದೆ ಸವದತ್ತಿ ಶಿವಶಕ್ತಿ ಅನ್ನೋ ಪ್ರತೀತಿ ಹೊಂದಿರೋ ಪುಣ್ಯಭೂಮಿ ಉತ್ತರ ಕರ್ನಾಟಕದ ಪರಮ ಪವಿತ್ರ ಕ್ಷೇತ್ರ ಈ ಸವದತ್ತಿ ಕ್ಷೇತ್ರ ಆದ್ರೀಗ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಪಾಪದ ಕೆಲಸ ನಡೀತಾ ಇದೆ ದೇವರ ಹೆಸರಲ್ಲಿ ಅನಾಚಾರ ತಾಂಡವವಾಡ್ತಾ ಇದೆ ಪರಿಣಾಮ ದೇವರ ದರ್ಶನಕ್ಕೆ ಬಂದ ಭಕ್ತರು ಹೈರಾಣಾಗಿದ್ದಾರೆ ದೇವಾಲಯಗಳಲ್ಲಿ ಸಂದರ್ಶನಕ್ಕೆ ಅಂತ ಹೋಗುವ ಭಕ್ತರು ಬೇಗ ದರ್ಶನವಾದರೆ ಸಾಕು ಅಂತ ಇರ್ತಾರೆ ಹಬ್ಬ ಹರಿದಿನಗಳು ಇದ್ದಾಗ ರಶ್ ಇದ್ದೇ ಇರುತ್ತೆ ಇಂಥ ಟೈಮ್ನಲ್ಲಿ ದುರುಪಯೋಗ ಪಡಿಸಿಕೊಂಡು ಬೆಳಗಾವಿ ಸವದತ್ತಿಯಲ್ಲಿ ಖದೀಮರು ಜನರಿಂದ ಹಣ ವಸೂಲಿಗಿಳಿದಿದ್ದಾರೆ ದೇವರ ದರ್ಶನ ಬಂದು ರೊಕ್ಕ ಕೊಡಬೇಕಂತ ಇಂಥವ್ರಿಂದಾರೇ ನೋಡ್ರಿ ದೇವ್ರ ಮ್ಯಾಗಿನ್ ಭಕ್ತಿಯು ಕಮ್ಮಿ ಆಗ್ಲಿಕ್ಕತ್ತದ ಯಾಕಂದ್ರ ಇವ್ರು ಮಾಡೋ ಹರಾಮಿ ಕೆಲಸಕ್ಕ ಜನ ದೇವರಿಗೂ ಬೈಯೋ ಹಂಗಾಗದ ಿ ಸವದತ್ತಿ ಕ್ಷೇತ್ರಕ್ಕೆ ನಿತ್ಯ ಲಕ್ಷಾಂತರ ಭಕ್ತರು ಬರ್ತಾರೆ ರಾಜ್ಯ ಮಾತ್ರವಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಜನ ದೇವಿ ದರ್ಶನಕ್ಕೆ ಕ್ಷೇತ್ರಕ್ಕೆ ಬರ್ತಾರೆ ಆದರೆ ದಲ್ಲಾಳಿಗಳ ಕೈಗೆ ಐನೂರು ಸಾವಿರ ಕೊಟ್ಟರೆ ಮಾತ್ರ ದೇವರ ದರ್ಶನ ಸಿಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಸವದತ್ತಿ ಯಲ್ಲಮ್ಮನ ಕ್ಷೇತ್ರ ಮುಜರಾಯಿ ಇಲಾಖೆಗೆ ಸೇರುತ್ತೆ ಮೊನ್ನೆ ಮೊನ್ನೆಯಷ್ಟೇ ಸಿಎಂ ಸವದತ್ತಿ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಯಲ್ಲಮ್ಮನ ಕ್ಷೇತ್ರದಲ್ಲಿ ಸಾಮಾನ್ಯ ದರ್ಶನಕ್ಕೆ ನೂರು ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಇದರ ಮಧ್ಯೆ ವಿಐಪಿ ದರ್ಶನಕ್ಕೆ ಪ್ರತ್ಯೇಕ ದರ ನಿಗದಿಯಾಗಿದೆ ಹೀಗಿರುವಾಗ ಇಲ್ಲಿನ ದಲ್ಲಾಳಿಗಳು ಬರೋ ಭಕ್ತರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ಡೀಲ್ ಕುದುರಿಸುತ್ತಿದ್ದಾರೆ ಐನೂರು ಕೊಟ್ಟರೆ ಗರ್ಭಗುಡಿಯೊಳಗೆ ಕರ್ಕೊಂಡು ಹೋಗ್ತೀವಿ ಅಂತ ಹಣ ವಸೂಲಿ ಮಾಡ್ತಿದ್ದಾರೆ ಸ್ವಲ್ಪ ಒಳ್ಳೆ ಕುಳ ಅಂತ ಅನಿಸಿದ್ರೆ ಸಾಕು ಅವರ ಬೆನ್ನು ಬಿತ್ತು ನೇರವಾಗಿ ದರ್ಶನ ಮಾಡಿಸ್ತೀವಿ ನಾವೇ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತೀವಿ ಅಂತ ಭಕ್ತರ ಬಳಿ ಹಣ ಪೀಗ್ತಿದ್ದಾರೆ ಜನ ಬೇಡ ಬೇಡ ಅಂದರೂ ಒತ್ತಾಯ ಪೂರ್ವಕವಾಗಿ ಹಣ ವಸೂಲಿ ಮಾಡ್ತಿದ್ದಾರೆ ಒಂದು ವೇಳೆ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಪಡೆದರೆ ಆ ಹಣ ಸೀದಾ ಸರ್ಕಾರಕ್ಕೆ ಸೇರತ್ತೆ ಹೀಗಾಗಿ ದಲ್ಲಾಳಿಗಳು ನೇರವಾಗಿ ಭಕ್ತರ ಬಳಿ ಬಂದು ಹಣ ಪಡೆದು ದರ್ಶನ ಮಾಡಿಸ್ತಿದ್ದಾರೆ ದುರಂತ ಏನಂದ್ರೆ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರೂ ಅಧಿಕಾರಿಗಳ ಗಮನಕ್ಕೂ ಇದೆಯಂತೆ ಈ ಹಣದಲ್ಲಿ ಅಧಿಕಾರಿಗಳು ಪಾಲಿದ್ಯಾ ಗೊತ್ತಿಲ್ಲ ಹೀಗಾಗಿ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಕಂಡು ಕಾಣದಂತೆ ಸುಮ್ಮನಾಗಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಸವದತ್ತಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಿಲ್ಲದ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಬಂದ ಭಕ್ತರು ಹೈರಾಣಾಗಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ದಲ್ಲಾಳಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ ಬರುವ ಭಕ್ತರಿಗೆ ನೆಮ್ಮದಿಯಾಗಿ ತಾಯಿಯ ದರ್ಶನ ಮಾಡುವಂತೆ ಕ್ರಮ ಕೈಗೊಳ್ಳಬೇಕಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ